ಏನು ಇವತ್ತಿನ ದಿನ ನಿಮ್ಮ ಮುಂದೆ ಇದ್ದೀನಿ, ಏನು ದೇವರೆಲ್ಲ ನಮಗೆಲ್ಲ ಈ ಅವಕಾಶ ಎಲ್ಲ ಕೊಟ್ಟಿದೆ, ಅದು ಮೊದಲಾದಾಗೆ ನಮ್ಮ ತಂದೆ ತಾಯಿ ಹಾಗೂ ನಮ್ಮ ದೊಡ್ಡಪ್ಪ ಫಾರೂಕ್ ಪಾಷಾರವರು ಹಾಗೂ ನಮ್ಮ ಜಾತ್ಯತೀತ ಜನತಾದಳದ ಪಕ್ಷದ ಹಿರಿಯ ನಾಯಕರು ಸನ್ಮಾನ್ಯ ಶ್ರೀ ದೇವೇಗೌಡರು, ಕುಮಾರಸ್ವಾಮಿ ಅವರು ಹಾಗೂ ಆಗಿನ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ಸಮೀರ್ ಅಹಮದ್ ಖಾನ್ರವರು, ಇವರೆಲ್ಲರ ಆಶೀರ್ವಾದದಿಂದ ನಾನು ಈ 5 ವರ್ಷ ಸೇವೆ ಮೊದಲಾಗಿ ನಾನು BJPಯಲ್ಲಿ ಬಂದಾಗ ನಮ್ಮ ತಂದೆಯವರು ತಮಗೆಲ್ಲ ಗೊತ್ತಿದೆ 3 ಬಾರಿ ಕಾರ್ಪೊರೇಟರ್ ಆಗಿದ್ದರು, ನಮ್ಮ ತಾಯಿನೂ ಕೂಡ ಕಾರ್ಪೊರೇಟರ್ ಆಗಿದ್ದರು, ಅವ್ರ ಜೊತೆಗೆ ನಮ್ಮ ಪದ್ಮಕ್ಕ ಅವರು ಹಾಗೂ ಸತ್ಯನಾರಾಯಣ ಅವರು ಹಿರಿಯ ನಾಯಕರುಗಳು ತುಂಬ ಜನ ಕೆಲಸ ಮಾಡಿದ್ದಾರೆ. ಟೌನ್ ಪ್ಲಾನಿಂಗಲ್ಲಿ ಮೆಂಬರ್ ಆಗಿ ಕೆಲಸ ಮಾಡಿದ್ದೀನಿ, ಮತ್ತು ಮೇಜರ್ ವರ್ಕ್ಸ್ ಕಮಿಟಿಯಲ್ಲಿಯೂ ಕೂಡ ನಾನು ಆ್ಯಸ್ ಎ ಮೆಂಬರ್ ಕೆಲಸ ಮಾಡಿದ್ದೀನಿ. ಚಂದ್ರಪ್ಪ ಅವರು ಚೇರ್ಮನ್ ಆಗಿದ್ದರು ಹಾಗೂ BBMPದು ಅನುಭವ ನನಗೆ ಇರಲಿಲ್ಲ. ನಾನು ಸ್ವಲ್ಪ ದುಡುಕ್ ಬಿಡ್ತಾ ಇದ್ದೆ, ಆವಾಗ ನನ್ನ ಕೈ ಹಿಡಿದು ನನಗೆ ಮಾರ್ಗದರ್ಶನ ತೋರಿಸಿದ್ದು ಪೂಜ್ಯ ಮಹಾಪೌರರು, ನನ್ನ ಜೊತೆಗೆ ನಾನು ನಮ್ಮ ಗುರು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನಾನು ನಿಮ್ಮ ಮುಂದೆ ಅಂತಿಲ್ಲ, ಸುಮಾರು ಜನ ಇಲ್ಲಿ ನಾಯಕರುಗಳಿದ್ದಾರೆ ಹಾಗೂ ನಮ್ಮ ಅಧಿಕಾರಿಗಳು ಇದ್ದಾರೆ, ಅವ್ರಿಗೂ ಕೂಡ ನಾನು ಈ ಮಾತು ಹೇಳಿದ್ದೀನಿ. ನಮ್ಮ ತಂದೆಯವರು ಸೀನಿಯರ್ ಕಾರ್ಪೊರೇಟರ್ ಇರ್ಬೋದು, ಆದರೆ ಈ BBMPಯಲ್ಲಿ ಕೆಲಸ ಮಾಡಲಿಕ್ಕೆ ಅಧಿಕಾರಿಗಳ ಜೊತೆಗೆ ಮಾತಾಡೋದು ಹೆಂಗೆ, ಯಾವ ರೀತಿ ನಾವು ಕೆಲಸ ತಗೋಬೇಕು, ಯಾವ ರೀತಿ ನಾವು ಕಾನ್ಫಿಡೆನ್ಸಲ್ಲಿ ತಗೋಬೇಕು ಅಂತ ಹೇಳ್ಕೊಟ್ಟಿದ್ದು ಅದು ಶ್ರೀ ಗೌತಮರವರು, ಪೂಜ್ಯ ಮಹಾಪೌರವರು ಹಾಗೂ ಚಂದ್ರಪ್ಪ ಅವರು ಕೂಡ. ಅವ್ರು ಚೇರ್ಮನ್ ಇದ್ದಾಗ ನಾನು ಆ್ಯಸ್ ಎ ಮೆಂಬರ್ ನನಗೆ ಬಿಟ್ಬಿಟ್ಟಿದ್ರು. ಮೇಜರ್ ವರ್ಕ್ಸ್ ಕಮಿಟಿಯಲ್ಲಿ 11 ಲಕ್ಷ ಟ್ಯಾಕ್ಸ್ ಕೂಡ ನಾನು ಕಟ್ಟಿಸಿದ್ದೀನಿ BBMPಗೆ. ಯಾವುದೋ ಒಂದು ಸಂದರ್ಭದಲ್ಲಿ ನಷ್ಟ ಆಗ್ತಾ ಇತ್ತು, ಬೇರೆ ಯಾರೋ ಒಬ್ಬರು ಬಿಲ್ಡರ್ ತುಂಬ ನೆಗ್ಲಿಜೆನ್ಸಿಯಿಂದ ಬಿಟ್ಬಿಟ್ಟಿದ್ರು. ನಾನು ಆ್ಯಸ್ ಎ ಕಾರ್ಪೊರೇಟರ್ ನನ್ನ ಜವಾಬ್ದಾರಿ ಮುಂದೆ ಇದ್ದೀನಿ ಅಂತೇಳಿ 11 ಲಕ್ಷ BBMPಗೂ ಕಟ್ಟಿಸಿದ್ದೀನಿ. ಮತ್ತೆ ವರ್ಕ್ಸ್ ಕಮಿಟಿ ದೇವರ ಆಶೀರ್ವಾದದಿಂದ ನಮಗೆ ಕುಮಾರಸ್ವಾಮಿ ಅವರು ವರ್ಕ್ಸ್ ಕಮಿಟಿಗೆ ಚೇರ್ಮನ್ ಕೂಡ ಮಾಡಿಕೊಟ್ರು. ಚೇರ್ಮನ್ ಆಗಿದ್ದಾಗೂ ಕೂಡ ನಾನು ಸಾಕಷ್ಟು ಕೆಲಸ ಮಾಡಿದೆ, ಸಾಕಷ್ಟು ಅಪ್ರೂವಲ್ಸ್ ಕೊಟ್ಟೆ. ಮತ್ತೆ ಎಜುಕೇಷನ್ಗೆ ಬಂದಾಗ BBMP ಎಜುಕೇಷನ್ ಇಲಾಖೆಯಲ್ಲಿ ದೇವರ ಆಶೀರ್ವಾದದಿಂದ ನಮ್ಮ ಮೆಂಬರ್ಸು ಚಂದ್ರಕಲಾ ಅವರಿರ್ಬೋದು, ಶೋಭಾ ಗೌಡ ಅವರಿರ್ಬೋದು ಹಾಗೂ ನಮ್ಮ ರೂಪಾ ಮೇಡಮ್ ಅವರು ಇರ್ಬೋದು, ನಾವೆಲ್ಲರೂ ಸೇರಿ ಅಧಿಕಾರಿಗಳು ರವೀಂದ್ರ ಅವರು ಇರ್ಬೋದು, ಎಲ್ಲ ಅಧಿಕಾರಿಗಳು ಒಳ್ಳೆ ರೀತಿಯಿಂದ ಸ್ಪಂದಿಸಿದ್ದಕ್ಕೆ ನಾನು ನನ್ನ ವಾರ್ಡಲ್ಲಿ 10 ಕೋಟಿ ಸ್ಕೂಲ್ ಕಟ್ಟಿಸ್ತಾ ಇದ್ದೀನಿ. ವರ್ಕ್ ಈಸ್ ಇನ್ ಪ್ರೋಗ್ರೆಸ್. ಮತ್ತೆ ಕಸ್ತೂರ್ಬಾ ನಗರದಲ್ಲಿ 3 ಕೋಟಿ ಕೆಲಸ ಮಾಡಿದ್ದೀನಿ ಕಾಲೇಜ್ಗೆ, ಚಾಮರಾಜಪೇಟೆಯಲ್ಲಿ ಕೆಲಸ ಮಾಡಿದ್ದೀನಿ, ಶಿವಾಜಿನಗರಲ್ಲಿ 1.5 ಕೋಟಿ ಕೆಲಸ ನಡೀತಾ ಇದೆ. ಹಾಗೇನೆ ನಮ್ಮ ದಾಸೇಗೌಡರು, ನಾನು JDS ಕಾಂಗ್ರೆಸ್ ಅಂತಿಲ್ಲ, ನಮ್ಮ ಅಧಿಕಾರ ಇರುವಾಗ ನನ್ನ ಹತ್ರ ಯಾರ್ಯಾರು ಬಂದು ಕೇಳ್ಕೊಂಡ್ರು ಅನುದಾನ ಬೇಕು, ಡೆವಲಪ್ಮೆಂಟ್ ಆಗಬೇಕು, ಸ್ಕೂಲ್ ಅಭಿವೃದ್ಧಿ ಆಗಬೇಕು, ಕಾಲೇಜ್ ಅಭಿವೃದ್ಧಿ ಆಗಬೇಕು, ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಬೇಕು, ಈ ಬಡತನ ಎಲ್ಲಿಂದ ಬರುತ್ತೆ, ಎಜುಕೇಷನ್ ಇಲ್ಲ ಅಂದರೆ ಬಡತನ ಬರುತ್ತೆ, ನಾವೇನಾದರೂ ಕೊಡಬೇಕಂದ್ರೆ ಒಂದು ನೀವು 100 ಸತಿ ಬಿರಿಯಾನಿ ತಿನ್ನಿಸಿ ಅವ್ರಿಗೇನು ಒಳ್ಳೇದಾಗಲ್ಲ. ಅಂಟಿನ್ ಅನ್ಲೇಸ್ ವಿ ಡೋಂಟ್ ಎಜುಕೇಟ್ ದಮ್, ವಿ ಡೋಂಟ್ ಗಿವ್ ದಮ್ ದಿ ಪ್ರಾಪರ್ ಎಜುಕೇಷನ್, ವಿ ಕೆನಾಟ್ ಅಪ್ಲಿಫ್ಟ್ ದಿ ಕಮ್ಯುನಿಟೀಸ್, ವಿಚ್ ಎವರ್ ಕಮ್ಯುನಿಟಿ ಮೇ ಬಿ, ಯಾವುದಾದ್ರೂ ಇರಲಿ. ವಿತ್ ರೆಸ್ಪೆಕ್ಟ್ ಆಫ್ ಆಲ್ ಕಮ್ಯುನಿಟೀಸ್ ನಾನು ಮಾತಾಡ್ತಾ ಇದ್ದೀನಿ. ನಾನು ಎಜುಕೇಷನ್ ಇಲಾಖೆಯಲ್ಲಿ ನಮ್ಮ ದಾಸೇಗೌಡರು ಬಂದು ಕೇಳಿದಾಗ ಇಲ್ಲೇ ಇದ್ದಾರೆ ಅವರು, ದಾಸೇಗೌಡರಿಗೆ ನಾನು ಅನುದಾನ ಕೊಟ್ಟೆ. ಇವತ್ತು BBMPಯಲ್ಲಿ ಹೈಟೆಕ್ ಸ್ಕೂಲ್ ಆಗಿದೆ, ಹೈಟೆಕ್ ಸ್ಕೂಲ್ ಆಗಿದೆ. ಇದು ಒಂದು ನಮ್ಮ ದಾಸೇಗೌಡರದು ವಾರ್ಡಲ್ಲಿ ಒಂದು ಮಾದರಿ ಅಂತ ನಾನು ಹೇಳಕ್ಕೆ ಹೋಗ್ತೀನಿ, ಇಚ್ಛಪಡ್ತೀನಿ. ಇಟ್ ವಿಲ್ ಬಿ ಎ ಮಾಡೆಲ್ ಸ್ಕೂಲ್ ಫಾರ್ BBMP, ಎಂಟೈರ್ BBMP. ಏನು ದಾಸೇಗೌಡ್ರೆ? ಪೂಜಾ ಮಾಪ ಅವರ, ನಾವು BJP ಅವರು ನಾನು ನಮ್ಮ ಶಾಲೆ ಒಂದು ಮಹೇಂದ್ರ ಸೇಡಪ್ಪ ಒಂದು ವಿಶ್ವಸಲುವಾಗಿ ಅವತ್ತ ಮದುವೆ ಮಾಡ್ಕೊಂಡೆ. ಈ ಥರ ಇದೆ ನಮ್ಮ ಕಾಲೇಜಿನ ನಮ್ಮ ಮೇಲೆ ಸ್ವಲ್ಪ ಹೊಸ ವಿನ್ಯಾಸ ಕೊಡಬೇಕು ಅನ್ಕೊಂಡಿದ್ದು ಡ್ರಾಯಿಂಗ್ ಬೋರ್ಡ್ ಇಲ್ಲ. ಪಾಪ ಅವ್ರು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಯಾವುದೇ ಬೇರೆ ವಾಪಸ್ ಆದರೆ ಏನು ಅನ್ಕೋದೇ ನಮಗೆ 1.25 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಇವತ್ತು
ದಿವಸ ಮೂರ್ತ ಲಿಂಗಕ್ಕೆ ನೀರು ನಾಳೆ ನಾಳೆ ಏನಾಗಬೇಕು ನಾಲ್ಕು ನಾಳೆ ಕೊನೆ ದಿವಸ ಆ ಅಂತ ಬಂದಿದೆ. ಬಹಳ ಚೆನ್ನಾಗಾಗಿದೆ. ನಮ್ಗೆ ಇಡೀ ದಿನ ಸುಮಾರು 1,500 ಸ್ಟೂಡೆಂಟ್ ಹೋಗ್ತಾರೆ ಆ ಸ್ಕೂಲಲ್ಲಿ ಮತ್ತೆ ಕಾಲೇಜಿದೆ ಹೈಸ್ಕೂಲು ಮತ್ತೆ ಕಾಲೇಜು ಪಿ ಯು ಸಿ ಡಿಗ್ರಿ ಬಿ ಕಾಮು ಎಂ ಕಾಮು ಜರ್ನಲಿಸ್ ಅಂತ ನಾವು ಕಲಿಯೋದನ್ನ ನಾವು ನಡೆಸ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ. ನಮ್ಮ ಬೆಂಗಳೂರು ಎಂ ಕಾಮ್ ಬೆಂಗಳೂರು ಯೂನಿವರ್ಸಿಟಿ ನಮ್ಮ ಬಿ ಬಿ ಎಂ ಪಿ ಕಾಲೇಜಲ್ಲಿ ಇದೆ. ಅಂತ ಒಂದು ಅವರ ಕಮಿಟಿ ಚೇರ್ಮನ್ ಆಗಿದ್ದಾಗ ನಮಗೆ ನಮ್ಮ ಶಾಲೆಯಲ್ಲಿ ಐಟೆಕ್ ಶಾಲೆ ಮಾಡ್ಕೊಂಡಿದ್ದಾರೆ. ಇವತ್ತಿನ ದಿವಸ ಅವ್ರನ್ನ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಈ ರೀತಿ ನಮ್ಮ ಡೆಪ್ಯೂಟಿ ಮೇಯರ್ ಕೂಡ ಒಂದು ಸತಿ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ 198 ವಾರ್ಡ್ ಇರ್ಬೋದು ಅದರಲ್ಲಿ ನಮಗೆ ಒಂದು ನಿಯರ್ಲಿ ಅಬೌಟ್ 60 or 70 ಸ್ಕೂಲ್ಸ್ ಕಾಲೇಜ್ ವಾರ್ಡಲ್ಲಿ ಮಾತ್ರ ಸ್ಕೂಲ್ಸ್ ಕಾಲೇಜ್ ಇರೋದು. ಸೊ ಬಿ ಬಿ ಎಂ ಪಿಯಲ್ಲಿ ನಮ್ಮದು ಇಡೀ ದೇಶದಲ್ಲಿ ಈ ಯಾವ ರೀತಿ ಬಿಷಪ್ ಕಾಟನ್ನು ಕ್ಯಾಥೆಡ್ರಲ್ ಸೇಂಟ್ ಜಾನ್ಸ್ ಹೋಗೋದು ಮಕ್ಕಳಿಗೆ ಬ್ಲೇಸರ್ಸ್ ಹಾಕ್ಕೊಡ್ತಾರೆ, ಆದರೆ ಪ್ರೈವೇಟ್ ಸ್ಕೂಲಲ್ಲಿ ಮಾತ್ರ ಯಾವುದೇ ಸರ್ಕಾರಿ ಸ್ಕೂಲಲ್ಲಿ ಇವತ್ತವರೆಗೂ ಕೊಟ್ಟಿಲ್ಲ. ನಾವು ಬಿ ಬಿ ಎಂ ಪಿಲಿ ಫಸ್ಟ್ ಟೈಮ್ ಬ್ಲೇಸರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಅವಧಿಯಲ್ಲಿ. ಅದು ನಮ್ಮ ಮಂಜುನಾಥ್ ಪ್ರಸಾದ್ ಸಾಹೇಬರದ್ದು ಆಶೀರ್ವಾದದಿಂದ ಅವ್ರದ್ದು ಕೋಆಪರೇಷನ್ನಿಂದ ಬ್ಲೇಸರ್ಸ್ ಕೂಡ ನಾವು ಕೊಟ್ಟಿದ್ದೀವಿ. ಅದು ನಮ್ಮ ಡೆಪ್ಟಿ ಮೇಯರ್ ಅವರು ಮೇಯರ್ ಅವರು ಬರಬೇಕಾಗಿತ್ತು ಬರಲಿಲ್ಲ, ಡೆಪ್ಟಿ ಮೇಯರ್ ಅವರು ಬಂದರು. ಅದಕ್ಕೂ ಕೂಡ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ನೋವಾಗತ್ತೆ. ಏನು ಅಂದರೆ ನಾವು ಯಾವಾಗ ಪ್ಲೇಸಸ್ ಇಂಟ್ರೊಡ್ಯೂಸ್ ಮಾಡೋ ಡೇರ್ ಆಫ್ಟರ್ ಒನ್ ವೀಕ್ಸ್ ಲೇಟರ್ ಯಾರೋ ಒಬ್ಬರು ಮಾಧ್ಯಮದವರು ಕೆಟ್ಟದಾಗಿ ಸುದ್ದಿ ಮಾಡಿದ್ರು ಈ ಪ್ಲೇಸಸ್ಸಲ್ಲಿ ಏನೋ ಒಂದು ಮಾಡಿದ್ದಾರೆ, ಬ್ಲೇಸರ್ ಸರಿಯಾಗಿ ಕೊಟ್ಟಿಲ್ಲ, ಬ್ಲೇಸರ್ ಹಗರಣ ಅಂಕೆ ಹಿಂಗೆ. ನೀವೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಏನೇ ಇರಲಿ ಅದಕ್ಕೆ ಹಗರಣ ಅಂತ ಒಂದು ಇದು ಪಟ್ಟೆ ಕಟ್ಬಿಡ್ತಾರೆ ಇಮಿಡಿಯೇಟ್ಲಿ. ಆವಾಗ ಯಾವ ಸಂಬಂಧಪಟ್ಟ ಅಧಿಕಾರಿ ಇದ್ರು ಪುಷ್ಪೇಂದ್ರ ಮೂರ್ತಿ ಸ್ಪೆಷಲ್ ಕಮಿಷನರ್ ಆಗಿದ್ರು ಆವಾಗ, ಅದ್ರ ಬಗ್ಗೆ ನಮ್ಮ ಅಧಿಕಾರಿಗಳು ಎಲ್ಲರೂ ಹೋಗಿ ಈವನ್ ಕಮಿಷನರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಯಾವ ಸ್ಕೂಲಿಂದ ಏನ್ ಕಂಪ್ಲೇಂಟ್ ಬಂದಿದೆ ಅಂತ ನೋಡಿ ಅದ್ರ ಇನ್ಡೆಪ್ತ್ ಹೋದಾಗ ಅಲ್ಲಿ ಏನು ಕಾಣಲಿಲ್ಲ. ನಾನು ಕೂಡ ಹೋಗಿದೆ. ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಯಾರಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ನಾವು ಸ್ಪಂದಿಸ್ಬೇಕು, ಅಪ್ರಿಷಿಯೇಟ್ ಮಾಡಬೇಕು. ಅವ್ರ ಬಗ್ಗೆ ನಾವು ಕೆಟ್ಟದಾಗೆ ಹೇಳಬಾರ್ದು. ಅಂಟಿಲ್ ಅನ್ಲೆಸ್ ವಿ ಡೋಂಟ್ ಸೀ ಫ್ರಮ್ ಅವರ್ ಐಸ್ ನಮ್ಗೇನು ಪ್ರಾಕ್ಟಿಕಲಿ ಫಿಸಿಕಲಿ ಗೊತ್ತಾಗಲ್ಲ, ನಾವು ಬೇರೆ ರೀತಿ ಅವ್ರ ಯಾರೇ ಯಾರೇ ಇರಲಿ ನಾವು ಆ ಥರ ಹೇಳಿಕೊಳ್ಬಾರ್ದು. ಸೊ ನಾನು ನಮ್ಮ ಅವಧಿ ಮುಗಿತಾ ಬರ್ತಾ ಇದೆ. ನನ್ನಿಂದ ಈ ಒಂದು 5 ವರ್ಷದಲ್ಲಿ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ನಾನು ಯಾರ್ಯಾದ್ರು ಇವನ್ ಇನ್ಕ್ಲೂಡಿಂಗ್ ಅವರ್ ಆಫೀಸರ್ಸ್ ಆಲ್ಸೋ ನನ್ನಿಂದ ಏನಾದರೂ ದೊಡ್ಡ ನಾನು ಮಾತಾಡಿದ್ರೆ ದಯವಿಟ್ಟು ನಮ್ಗೆ ನನಗೆ ಕ್ಷಮಿಸಿ. ನಾನು ನಿಮ್ಮ ತಮ್ಮ,